ಬೈಂದೂರು ತಾಲೂಕಿನ ತಗ್ಗರ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉದ್ಯಮಿ ಡಾ ಗೋವಿಂದ ಬಾಬೂ ಪೂಜಾರಿ ಅವರು ಕೊಡುಗೆಯಾಗಿ ನೀಡಿದ ಸ್ಮಾರ್ಟ್ ಕ್ಲಾಸ್ ಹಾಗೂ ಪೀಠೋಪಕರಣಗಳ ಉದ್ಘಾಟನಾ ಸಮಾರಂಭ ಶುಕ್ರವಾರ ಜರುಗಿತು. ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿದ ಡಾ ಗೋವಿಂದ ಬಾಬೂ ಪೂಜಾರಿ ಅವರು ಜೀವನದಲ್ಲಿ ಕನಸು ಕಂಡರಷ್ಟೇ ಸಾಲದು, ಅದನ್ನು ನನಸಾಗಿಸಿಕೊಳ್ಳುವ ತನಕ ಛಲ ಹಾಗೂ ಗುರಿ ಮುಟ್ಟುವ ಭರವಸೆ ಇರಬೇಕು. ಶ್ರದ್ಧೆಯಿಂದ ನಾವು ಯಾವುದೇ ಕಾರ್ಯ ಕೈಗೊಂಡ್ರೂ ಯಶಸ್ಸು ಗಳಿಸಲು ಸಾಧ್ಯವಿದೆ ಎಂದರು. ನಾವು ಸ್ಮಾರ್ಟ್ ಕ್ಲಾಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಮನಸ್ಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ರಿ ಅದು ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅದು ನನಗೆ ತುಂಬಾ ಖುಷಿ ಆಯ್ತು. ಶಾಲೆ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ಅಂದ್ರೆ ಹಳೆ ವಿದ್ಯಾರ್ಥಿಗಳು ಅವ್ರು ಅದನ್ನ ನೆನ್ಪಿಟ್ಕೊಳ್ಬೇಕು. ನಾನು ಈ ಶಾಲೆಯಲ್ಲಿ ಕಲ್ತಿದ್ದೇನೆ, ಈ ಶಾಲೆಗೆ ನಾನು ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಂತ ಮನಸ್ಸಲ್ಲಿ ಇದ್ರೆ, ಎಷ್ಟು ಜನ ಇಲ್ಲಿ ಕಲ್ತು ಹೋಗಿದ್ದಾರೆ, ಅವ್ರು ಮನ್ಸು ಬಿಟ್ರೆ ಸಾಕು ಆ ಶಾಲೆ ಆಟೋಮೆಟಿಕ್ಲಿ ಡೆವಲಪ್ ಆಗ್ತದೆ. ಎಲ್ಲ ಮಕ್ಕಳಿಗೆ ನಾನು ಹೇಳೋದು ಒಂದೇ, ನಿಮ್ಮಲ್ಲಿ ಒಂದು ಗುರಿ ಮತ್ತು ಶ್ರಮ ಛಲ ಇರ್ಬೇಕು. ನಾನೇನಾದ್ರೂ ಒಂದು ಆಗ್ತೇನೆ ಅಂತ. ಮಕ್ಕಳಿಗೆ ಎಜುಕೇಶನ್ ಮುಖ್ಯ. ಫಸ್ಟ್ ನೀವು ಇಂಟರ್ವ್ಯೂ ಆದಾಗ ಕೇಳೋದು ನಿಮ್ಮ ಎಜುಕೇಶನ್ ಎಷ್ಟು ಅಂತ. ಆದರೆ ಎಜುಕೇಶನ್ ಜೊತೆಯಲ್ಲಿ ಅವರಿಗೆ ಶ್ರಮನೂ ಇರಬೇಕು. ಆ ಶ್ರಮ ಇದ್ರೆ ಮಾತ್ರ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಗ್ಗರ್ಸೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರರಾದಂತಹ ಟಿ ನಾರಾಯಣ ಹೆಗಡೆ ಮಾತನಾಡಿ, ಉತ್ತಮ ಶಿಕ್ಷಕ ವೃಂದವಿರುವ ತಗ್ಗರ್ಸೆ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ನೆರವಿನಿಂದ ಇನ್ನಷ್ಟು ಮೂಲಭೂತ ಸೌಕರ್ಯ ಕಲ್ಪಿಸುವ ಕಾರ್ಯ ಆಗಬೇಕಿದೆ ಎಂದರು. ತಗ್ಗರ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಒಟ್ಟು 1,50,000 ರೂಪಾಯಿ ಮೌಲ್ಯದ ಸ್ಮಾರ್ಟ್ ಕ್ಲಾಸ್, ಕಲಿಕಾ ಕುರ್ಚಿಗಳು ಹಾಗೂ ಡೆಸ್ಕ್ ಬೆಂಚ್ ಕೊಡುಗೆಯಾಗಿ ನೀಡಿದ ಡಾ ಗೋವಿಂದ ಬಾಬೂ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೈಂದೂರು ಶಿಕ್ಷಣ ಸಂಯೋಜಕ ಚಂದ್ರದೇವಾಡಿಗ, ಬೈಂದೂರು ವಲಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶೇಖರ್ ಪೂಜಾರಿ, ಸಿಆರ್ಪಿ ಸಿಎನ್ ಬಿಲ್ಲವ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಭಾಕರ್ ಗಾಣಿಗ, ಉಪಾಧ್ಯಕ್ಷರಾದ ಸುಮತಿ ಮೊಗವೀರಾ, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ವಸಂತ ಮೊಗವೀರಾ, ಕಾರ್ಯದರ್ಶಿ ಮಂಜುನಾಥ್ ಪೂಜಾರಿ, ತಗ್ಗರ್ಸೆ ಹಿರಿಯ ಶಿಕ್ಷಕಿ ಅಂಬಾಬಾಯಿ ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಜ್ಯೋತಿ ಹೆಚ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಸಹ ಶಿಕ್ಷಕಿಯರಾದ ಬಾಲತಿ ಸ್ವಾಗತಿಸಿ, ಸಂಗೀತಾ ವಂದಿಸಿದ್ರು. ಸಹ ಶಿಕ್ಷಕಿ ಸಾರಿಕಾ ಕಾರ್ಯಕ್ರಮ ನಿರೂಪಿಸಿದ್ರು. ಅತಿಥಿ ಶಿಕ್ಷಕಿಯರಾದ ನಾಗರತ್ನ ಅಕ್ಷತಾ ಸಹಕರಿಸಿದ್ರು.